ಪ್ರೀತಿಯ ಶಿಕ್ಷಕರೇ ನಮ್ಮ ಹಿಂದಿನ ವಿಡಿಯೋದಲ್ಲಿ ಆನ್ಲೈನ್ ತರಗತಿಗಳಿಗೆ ಝೂಮ್ ಆ್ಯಪನ್ನು ಹೇಗೆ ಬಳಸುವುದು ಎಂದು ನಾವು ನಿಮಗೆ ತೋರಿಸಿದ್ದೇವೆ ನೀವು ಆ ವಿಡಿಯೋವನ್ನು ವೀಕ್ಷಿಸದಿದ್ದರೆ ವಿವರಣೆಯಲ್ಲಿ ನೀಡಿರುವ ಲಿಂಕನ್ನು ಕ್ಲಿಕ್ ಮಾಡಬಹುದು ಈಗ ಆನ್ಲೈನ್ ತರಗತಿಗಳನ್ನು ನಡೆಸಲು ಗೂಗಲ್ ಮೀಟನ್ನು ಹೇಗೆ ಬಳಸುವುದು ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸುತ್ತೇವೆ ಮೀಟ್ ಎನ್ನುವುದು ಗೂಗಲ್ ಅಭಿವೃದ್ಧಿಪಡಿಸಿದ ಅಂತರ್ಜಾಲ ಆಧಾರಿತ ವೀಡಿಯೋ ಕಾನ್ಫರೆನ್ಸ್ ಸಾಧನವಾಗಿದ್ದು ಇದಕ್ಕೆ ಯಾವುದೇ ಫೋನ್ ಸಂಖ್ಯೆ ಅಗತ್ಯವಿಲ್ಲ ಇಂಟರ್ನೆಟ್ ಅಥವಾ ಮೊಬೈಲ್ ಡೇಟಾ ಸಂಪರ್ಕದ ಅಗತ್ಯವಿರುತ್ತದೆ ಈ ವಿಡಿಯೋದಲ್ಲಿ ನಾವು ನಿಮಗೆ ಗೂಗಲ್ ಮೀಟ್ಗೆ ಹೇಗೆ ಲಾಗಿನ್ ಮಾಡುವುದು ಮೀಟಿಂಗ್ ಅಥವಾ ಆನ್ಲೈನ್ ತರಗತಿಯನ್ನು ಹೇಗೆ ಹೋಸ್ಟ್ ಮಾಡುವುದು ಮತ್ತು ಪ್ರಾರಂಭಿಸುವುದು ಆನ್ಲೈನ್ ತರಗತಿಗೆ ವಿದ್ಯಾರ್ಥಿಗಳನ್ನು ಹೇಗೆ ಆಹ್ವಾನಿಸುವುದು ನಿಮ್ಮನ್ನು ಇನ್ವೈಟ್ ಮಾಡಿದ ತರಗತಿಗಳಿಗೆ ಹೇಗೆ ಸೇರುವುದು ಮತ್ತು ಈ ಅಪ್ಲಿಕೇಶನ್ನಲ್ಲಿರುವ ಇತರೆ ಸೌಲಭ್ಯಗಳು ಹಾಗೂ ಆನ್ಲೈನ್ ತರಗತಿಯನ್ನು ಹೇಗೆ ಕೊನೆಗೊಳಿಸುವುದು ಎಂಬುದರ ಬಗ್ಗೆ ತಿಳಿಸಿಕೊಡುತ್ತೇವೆ ಗೂಗಲ್ ಮೀಟ್ನಲ್ಲಿ ಆನ್ಲೈನ್ ತರಗತಿಯನ್ನು ಹೇಗೆ ಆಯೋಜಿಸುವುದು ಮೊದಲಿಗೆ ಗೂಗಲ್ ಮೀಟ್ಗೆ ಹೇಗೆ ಲಾಗಿನ್ ಮಾಡುವುದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ನಿಮ್ಮ ಇಂಟರ್ನೆಟ್ ಬ್ರೌಸರ್ ಓಪನ್ ಮಾಡಿ ಮತ್ತು ಮೀಟ್ ಡಾಟ್ ಗೂಗಲ್ ಡಾಟ್ ಕಾಮ್ ಎಂದು ಟೈಪ್ ಮಾಡಿ ವೆಬ್ಸೈಟನ್ನು ಓಪನ್ ಮಾಡಿ ಇದಕ್ಕಾಗಿ ನೀವು ಗೂಗಲ್ ಕ್ರೋಮ್ ಫೈರ್ಫಾಕ್ಸ್ ಅಥವಾ ಮೈಕ್ರೋಸಾಫ್ಟ್ ಎಡ್ಜನ್ನು ಮಾತ್ರ ಬಳಸಬೇಕಾಗುತ್ತದೆ ದಯವಿಟ್ಟು ಗಮನಿಸಿ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಗೂಗಲ್ ಮೀಟನ್ನು ಸಪೋರ್ಟ್ ಮಾಡುವುದಿಲ್ಲ ಇಲ್ಲಿ ತೋರಿಸಿರುವಂತೆ ಮೇಲಿನ ಬಲಮೂಲೆಯಲ್ಲಿರುವ ಸೈನ್ ಇನ್ ಲಿಂಕನ್ನು ಕ್ಲಿಕ್ ಮಾಡಿ ನಂತರ ತೆರೆಯುವ ಹೊಸ ವಿಂಡೋದಲ್ಲಿ ನಿಮ್ಮ ಜಿಮೇಲ್ ಅಥವಾ ಗೂಗಲ್ ಐ ಡಿಯನ್ನು ನಮೂದಿಸಿ ಮತ್ತು ಲಾಗಿನ್ ಮಾಡಿ ನೀವು ಲಾಗಿನ್ ಮಾಡಿದ ನಂತರ ನಿಮ್ಮ ಮಾಹಿತಿಯನ್ನು ಮೇಲಿನ ಬಲಮೂಲೆಯಲ್ಲಿ ಕಾಣಬಹುದಾಗಿದೆ ಇಲ್ಲಿ ನೋಡಬಹುದು ಈಗ ನಾವು ಲಾಗಿನ್ ಆಗಿದ್ದೇವೆ ಈಗ ಆನ್ಲೈನ್ ತರಗತಿಯನ್ನು ಹೇಗೆ ಪ್ರಾರಂಭಿಸುವುದು ಎಂಬುದನ್ನು ನೋಡೋಣ ಜಾಯಿನ್ ಆರ್ ಸ್ಟಾರ್ಟ್ ಮೀಟಿಂಗ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಹೊಸ ವಿಂಡೋ ತೆರೆಯುತ್ತದೆ ನಿಮ್ಮ ರೆಫರೆನ್ಸ್ಗಾಗಿ ನಿಮ್ಮ ತರಗತಿ ಹೆಸರನ್ನು ನಮೂದಿಸಿ ಮತ್ತು ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಬೇಕಾದ ಯಾವುದೇ ಹೆಸರನ್ನು ನೀವು ನೀಡಬಹುದು ಈಗ ನೀವು ಆನ್ಲೈನ್ ತರಗತಿಯನ್ನು ಪ್ರಾರಂಭಿಸಿದ್ದೀರಿ ತರಗತಿಗೆ ಸೇರಲು ಜಾಯಿನ್ ನೌ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ಸೂಚನೆ ಕ್ಯಾಮ್ರಾ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ನಿಮ್ಮ ಕ್ಯಾಮ್ರಾವನ್ನು ಆಫ್ ಮಾಡಬಹುದು ಇಲ್ಲಿ ನಿಮ್ಮ ಇಂಟರ್ನೆಟ್ ಸ್ಪೀಡ್ ಸ್ಲೋ ಇದ್ದಲ್ಲಿ ವಿಡಿಯೋ ಆಫ್ ಮಾಡುವುದು ಮೈಕ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ತರಗತಿಯನ್ನು ಪ್ರಾರಂಭಿಸಲು ನೀವು ಸಿದ್ಧವಾಗುವವರೆಗೆ ನಿಮ್ಮ ಕರೆಯನ್ನು ಮ್ಯೂಟ್ ಮಾಡಬಹುದಾಗಿದೆ ಜಾಯಿನ್ ನೌ ಕ್ಲಿಕ್ ಮಾಡಿದ ನಂತರ ನಿಮ್ಮ ಮೀಟಿಂಗ್ ಅಥವಾ ಆನ್ಲೈನ್ ತರಗತಿಯ ವಿವರಗಳನ್ನು ತೋರಿಸುವ ಸಣ್ಣ ವಿಂಡೋ ಕಾಣಿಸುತ್ತದೆ ಈಗ ನಿಮ್ಮ ಆನ್ಲೈನ್ ತರಗತಿಗೆ ಸೇರಲು ನಿಮ್ಮ ವಿದ್ಯಾರ್ಥಿಗಳನ್ನು ನೀವು ಹೇಗೆ ಆಹ್ವಾನಿಸಬಹುದು ಎಂಬುದನ್ನು ನೋಡೋಣ ಈ ವಿಂಡೋದಲ್ಲಿ ಕಾಪಿ ಜಾಯ್ನಿಂಗ್ ಇನ್ಫೋವನ್ನು ಕ್ಲಿಕ್ ಮಾಡಿ ಈಗ ಕಾಪಿ ಮಾಡಿರುವ ಮಾಹಿತಿಯನ್ನು ನಿಮ್ಮ ವಿದ್ಯಾರ್ಥಿಗಳಿಗೆ ವಾಟ್ಸಪ್ ಅಥವಾ ಎಸ್ ಎಮ್ ಎಸ್ ಅಥವಾ ಇಮೇಲ್ ಮೂಲಕ ಹಂಚಿಕೊಳ್ಳಬಹುದು ಇಲ್ಲಿ ಒಂದು ಸಲಹೆ ನೀವು ಲ್ಯಾಪ್ಟಾಪ್ ಬಳಸುತ್ತಿದ್ದರೆ ವಾಟ್ಸಪ್ ವೆಬ್ ಬಳಸುವುದರಿಂದ ನಿಮ್ಮ ಲ್ಯಾಪ್ಟಾಪ್ನಿಂದ ನೇರವಾಗಿ ವಾಟ್ಸಪ್ ಸಂದೇಶಗಳನ್ನು ಕಳುಹಿಸುವುದು ಸುಲಭವಾಗುತ್ತದೆ ವಿದ್ಯಾರ್ಥಿಗಳು ಆಹ್ವಾನಿಸಿದ ತರಗತಿಗೆ ಹೇಗೆ ಸೇರಬಹುದು ಎಂಬುದನ್ನು ಈಗ ನಾವು ನೋಡುತ್ತೇವೆ ಆಹ್ವಾನದಲ್ಲಿ ನೀಡಿರುವ ಲಿಂಕ್ ಮತ್ತು ಕೋಡನ್ನು ಬಳಸಿ ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಫೋನ್ ಮೂಲಕ ತರಗತಿಗೆ ಹೇಗೆ ಸೇರುವುದು ಎಂಬುದನ್ನು ನೋಡೋಣ ನಿಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ನೀವು ಸ್ವೀಕರಿಸಿದ ಲಿಂಕನ್ನು ಕ್ಲಿಕ್ ಮಾಡುವುದು ಅಥವಾ ನಿಮ್ಮ ಇಂಟರ್ನೆಟ್ ಬ್ರೌಸರ್ ತೆರೆಯಿರಿ ಮತ್ತು ಮೀಟ್ ಡಾಟ್ ಗೂಗಲ್ ಡಾಟ್ ಕಾಮ್ ಎಂದು ಟೈಪ್ ಮಾಡಿ ಈ ವೆಬ್ಸೈಟನ್ನು ಓಪನ್ ಮಾಡಿ ಇದಕ್ಕಾಗಿ ನೀವು ಗೂಗಲ್ ಕ್ರೋಮ್ ಫೈರ್ಫಾಕ್ಸ್ ಅಥವಾ ಮೈಕ್ರೋಸಾಫ್ಟ್ ಎಡ್ಜನ್ನು ಮಾತ್ರ ಬಳಸಬೇಕಾಗುತ್ತದೆ ಈಗ ಮೀಟಿಂಗ್ ಐಡಿಯನ್ನು ಕೇಳುವ ಒಂದು ಚಿಕ್ಕ ವಿಂಡೋ ತೆರೆಯುತ್ತದೆ ಇಲ್ಲಿ ತೋರಿಸಿರುವಂತೆ ಆನ್ಲೈನ್ ತರಗತಿಯ ಆಹ್ವಾನದಲ್ಲಿರುವ ವರ್ಣಮಾಲೆಯ ಕೋಡನ್ನು ನಮೂದಿಸಿ ಮತ್ತು ಕಂಟಿನ್ಯೂ ಅನ್ನು ಕ್ಲಿಕ್ ಮಾಡುವ ಮೂಲಕ ವಿದ್ಯಾರ್ಥಿಗಳು ನಿಮ್ಮ ಆನ್ಲೈನ್ ತರಗತಿಗೆ ಸೇರಬಹುದು ಈಗ ವಿದ್ಯಾರ್ಥಿ ಅವರ ಹೆಸರನ್ನು ನಮೂದಿಸಿ ಮತ್ತು ಹಾಸ್ಕ್ ಟು ಜಾಯಿನ್ ಕ್ಲಿಕ್ ಮಾಡಬೇಕು ಇದನ್ನು ಮಾಡುವ ಮೂಲಕ ವಿದ್ಯಾರ್ಥಿಯು ತರಗತಿಗೆ ಸೇರಲು ಶಿಕ್ಷಕರ ಅನುಮತಿಯನ್ನು ಕೇಳಲಾಗುತ್ತದೆ ನಂತರ ವಿದ್ಯಾರ್ಥಿಯು ತರಗತಿಗೆ ಸೇರಲು ಪ್ರಯತ್ನಿಸುತ್ತಿದ್ದಾನೆ ಎಂದು ಶಿಕ್ಷಕರಿಗೆ ಸೂಚನೆ ಸಿಗುತ್ತದೆ ಆಗ ಅಡ್ಮಿಟ್ ಬಟನನ್ನು ಕ್ಲಿಕ್ ಮಾಡುವ ಮೂಲಕ ಶಿಕ್ಷಕರು ವಿದ್ಯಾರ್ಥಿಯನ್ನು ಸೇರಲು ಅನುಮತಿಸಬಹುದಾಗಿದೆ ಶಿಕ್ಷಕರು ತರಗತಿಗೆ ಸೇರಲು ಅನುಮತಿಸುವವರೆಗೂ ವಿದ್ಯಾರ್ಥಿ ಕಾಯಬೇಕಾಗುತ್ತದೆ ಇದರ ಉಪಯೋಗ ಏನೆಂದರೆ ಶಿಕ್ಷಕರು ಆ ತರಗತಿಯ ವಿದ್ಯಾರ್ಥಿಗಳನ್ನು ಮಾತ್ರ ಸೇರಿಸಬಹುದು ವಿದ್ಯಾರ್ಥಿಗಳು ತರಗತಿಗೆ ಪ್ರವೇಶದ ನಂತರ ಅವರ ಹೆಸರುಗಳು ಪರದೆಯ ಮೇಲೆ ಕಾಣಿಸುತ್ತದೆ ಶಿಕ್ಷಕರು ಈಗ ತರಗತಿಯನ್ನು ಪ್ರಾರಂಭಿಸಬಹುದಾಗಿದೆ ವಿದ್ಯಾರ್ಥಿಗೆ ಲ್ಯಾಪ್ಟಾಪ್ ಇಲ್ಲದಿದ್ದಲ್ಲಿ ಅವರು ಮೊಬೈಲ್ ಫೋನ್ ಬಳಸಿ ತರಗತಿಗೆ ಸೇರಬಹುದು ಇದಕ್ಕಾಗಿ ಗೂಗಲ್ ಪ್ಲೇಸ್ಟೋರ್ನಿಂದ ಹ್ಯಾಂಗ್ಔಟ್ಸ್ ಮೀಟ್ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿಕೊಳ್ಳುವುದು ನಂತರ ಅಪ್ಲಿಕೇಶನ್ ಓಪನ್ ಮಾಡಿದಾಗ ನಿಮ್ಮ ಫೋನ್ನಲ್ಲಿ ಆಡಿಯೋ ಮತ್ತು ವಿಡಿಯೋ ಸೌಲಭ್ಯಗಳನ್ನು ಬಳಸಲು ಅಪ್ಲಿಕೇಶನ್ ನಿಮ್ಮ ಅನುಮತಿಯನ್ನು ಕೇಳುತ್ತದೆ ಆಗ ನೀವು ಅಲೋ ಬಟನನ್ನು ಕ್ಲಿಕ್ ಮಾಡುವುದು ಮುಂದಿನ ಹಂತದಲ್ಲಿ ನಿಮ್ಮ ಗೂಗಲ್ ಅಥವಾ ಜಿಮೇಲ್ ಐ ಡಿ ಬಳಸಿ ಲಾಗಿನ್ ಮಾಡುವುದು ನೀವು ಮೊಬೈಲ್ ಅಪ್ಲಿಕೇಶನ್ ಬಳಸುತ್ತಿದ್ದರೆ ಇದು ಅಗತ್ಯ ಇಲ್ಲಿ ತೋರಿಸಿರುವಂತೆ ಆನ್ಲೈನ್ ತರಗತಿಯ ಆಹ್ವಾನದಲ್ಲಿರುವ ವರ್ಣಮಾಲೆಯ ಕೋಡನ್ನು ನಮೂದಿಸಿ ಮತ್ತು ಜಾಯಿನ್ ಮೀಟಿಂಗನ್ನು ಕ್ಲಿಕ್ ಮಾಡುವ ಮೂಲಕ ವಿದ್ಯಾರ್ಥಿಗಳು ನಿಮ್ಮ ಆನ್ಲೈನ್ ತರಗತಿಗೆ ಸೇರಬಹುದಾಗಿದೆ ಶಿಕ್ಷಕರು ತರಗತಿಗೆ ಸೇರಲು ಅನುಮತಿಸುವವರೆಗೂ ನೀವು ಕಾಯಬೇಕಾಗುತ್ತದೆ ಅಥವಾ ಈಗಾಗಲೇ ನಿಮ್ಮ ಮೊಬೈಲ್ನಲ್ಲಿ ಆ್ಯಂಗ್ ಮೀಟ್ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿದ್ದಲ್ಲಿ ವಾಟ್ಸಪ್ನಲ್ಲಿ ನೀವು ಸ್ವೀಕರಿಸಿದ ಲಿಂಕನ್ನು ಕ್ಲಿಕ್ ಮಾಡುವುದರ ಮೂಲಕ ತರಗತಿಗೆ ಜಾಯಿನ್ ಆಗಬಹುದು ಈಗ ಮುಂದಿನ ಹಂತದಲ್ಲಿ ಗೂಗಲ್ ಮೀಟ್ ಕರೆಯಲ್ಲಿ ಲಭ್ಯವಿರುವ ಸೌಲಭ್ಯಗಳು ನಿಮ್ಮ ಆನ್ಲೈನ್ ತರಗತಿಯನ್ನು ನಡೆಸುವಾಗ ಉಪಯುಕ್ತವಾಗುವಂತಹ ಗೂಗಲ್ ಮೀಟ್ನಲ್ಲಿ ಲಭ್ಯವಿರುವ ಸೌಲಭ್ಯಗಳು ಯಾವುವು ಎಂಬುದನ್ನು ಈಗ ನೋಡುತ್ತೇವೆ ತರಗತಿ ಪ್ರಾರಂಭವಾದ ನಂತರ ನಿಮ್ಮ ಪರದೆಯು ಈ ರೀತಿ ಕಾಣುತ್ತದೆ ಎಷ್ಟು ವಿದ್ಯಾರ್ಥಿಗಳು ತರಗತಿಗೆ ಲಾಗಿನ್ ಆಗಿದ್ದಾರೆ ಎಂಬುದನ್ನು ನೋಡಲು ನೀವು ಮೇಲಿನ ಬಲಮೂಲೆಯಲ್ಲಿರುವ ಪೀಪಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಬಹುದು ಯಾವ ಯಾವ ವಿದ್ಯಾರ್ಥಿಗಳು ತರಗತಿಗೆ ಸೇರಿದ್ದಾರೆ ಎಂಬುದನ್ನು ಸಹ ಇದು ತೋರಿಸುತ್ತದೆ ಇದು ಹಾಜರಾತಿಯನ್ನು ಗುರುತಿಸಲು ಉಪಯುಕ್ತವಾಗಿದೆ ಎಲ್ಲ ವಿದ್ಯಾರ್ಥಿಗಳಿಗೆ ನೋಟ್ಸ್ ಅಥವಾ ಮೆಸೇಜ್ ಕಳುಹಿಸಲು ಮೆಸೇಜ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ಸಂದೇಶವನ್ನು ಟೈಪ್ ಮಾಡಿ ಮತ್ತು ಎಂಟರ್ ಬಟನ್ ಒತ್ತಿರಿ ಆನ್ಲೈನ್ ತರಗತಿ ನಡೆಸಲು ಶಿಕ್ಷಕರಿಗೆ ಗೂಗಲ್ ಮೀಟ್ನಲ್ಲಿ ಲಭ್ಯವಿರುವ ಪ್ರಮುಖ ಸೌಲಭ್ಯವೆಂದರೆ ನಿಮ್ಮ ಪರದೆಯನ್ನು ಹಂಚಿಕೊಳ್ಳುವುದು ಇದಕ್ಕಾಗಿ ಕೆಳಗಿನ ಬಲಮೂಲೆಯಲ್ಲಿರುವ ಪ್ರೆಸೆಂಟ್ ನೋ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಎ ವಿಂಡೋ ಬಟನ್ ಕಾಣಿಸುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ಫೈಲನ್ನು ಹಂಚಿಕೊಳ್ಳಲು ಬಯಸುತ್ತೀರಿ ಎಂದು ಕೇಳುವ ವಿಂಡೋ ಕಾಣಿಸುತ್ತದೆ ನೀವು ಹಂಚಿಕೊಳ್ಳಲು ಬಯಸುವ ವಿಂಡೋವನ್ನು ನೀವು ಆರಿಸಿದ ನಂತರ ಶೇರ್ ಬಟನ್ ಕ್ಲಿಕ್ ಮಾಡಿ ನೀವು ಶೇರ್ ಬಟನ್ ಕ್ಲಿಕ್ ಮಾಡಿದ ನಂತರ ಕೆಳಗಿನ ಎಡಮೂಲೆಯಲ್ಲಿರುವ ಕನ್ಫರ್ಮೇಷನ್ ಮೆಸೇಜ್ ನೀವು ನೋಡುತ್ತೀರಿ ಉದಾಹರಣೆಗೆ ನಾವು ಇಲ್ಲಿ ಐದನೇ ತರಗತಿ ಗಣಿತ ಪಾಠ ಯೋಜನೆ ಅಧ್ಯಾಯವನ್ನು ಆಯ್ಕೆ ಮಾಡುತ್ತಿದ್ದೇವೆ ತರಗತಿಯನ್ನು ಪ್ರಾರಂಭಿಸುವ ಮೊದಲು ನೀವು ಹಂಚಿಕೊಳ್ಳಲು ಬಯಸುವ ಫೈಲನ್ನು ತೆರೆಯುವುದು ಒಳ್ಳೆಯದು ಕ್ಲಾಸ್ ಮುಂದುವರೆಸಲು ನೀವು ಸ್ಲೈಡ್ಗಳನ್ನು ಬದಲಾಯಿಸಬಹುದು ಮತ್ತು ನಿಮ್ಮ ಬೋಧನೆಯನ್ನು ಎಂದಿನಂತೆ ನಿರ್ವಹಿಸಬಹುದಾಗಿದೆ ನಿಮ್ಮ ಪರದೆಯನ್ನು ಹಂಚಿಕೊಳ್ಳುವುದನ್ನು ನಿಲ್ಲಿಸಲು ನೀವು ಬಯಸಿದಾಗ ಸ್ಟಾಪ್ ಶೇರಿಂಗ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಪರದೆಯನ್ನು ಹಂಚಿಕೊಳ್ಳುವುದನ್ನು ನೀವು ನಿಲ್ಲಿಸಿದಾಗ ನೀವು ಮುಖ್ಯ ಕರೆ ಪರದೆಗೆ ಹಿಂತಿರುಗುತ್ತೀರಿ ಈಗ ಕೊನೆಯದಾಗಿ ತರಗತಿ ಮುಗಿದ ನಂತರ ಮೀಟಿಂಗನ್ನು ಹೇಗೆ ಕೊನೆಗೊಳಿಸಬೇಕು ಎಂದು ನಾವು ನೋಡುತ್ತೇವೆ ಮುಖ್ಯ ಪರದೆಯಲ್ಲಿ ತೋರಿಸಿರುವಂತೆ ಮಧ್ಯದಲ್ಲಿರುವ ಕೆಂಪು ಫೋನ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ರಿಟರ್ನ್ ಟು ಹೋಮ್ ಸ್ಕ್ರೀನ್ ಕ್ಲಿಕ್ ಮಾಡುವ ಮೂಲಕ ನೀವು ಮುಖ್ಯ ವೆಬ್ಸೈಟ್ಗೆ ಹಿಂತಿರುಗುತ್ತೀರಿ ಇಲ್ಲಿ ಪುನಃ ನೀವು ಹೊಸ ತರಗತಿಯನ್ನು ಪ್ರಾರಂಭಿಸಬಹುದು ಐ ಎಲ್ ಪಿ ಅಭಿವೃದ್ಧಿಪಡಿಸಿದ ಡಿಜಿಟಲ್ ಕಂಟೆಂಟ್ಗಾಗಿ ವಿವರಣೆಯಲ್ಲಿ ನೀಡಿರುವ ಲಿಂಕನ್ನು ಕ್ಲಿಕ್ ಮಾಡಿ ಇದು ಉಚಿತ ಮತ್ತು ಓಪನ್ ಸೋರ್ಸ್ ಆಗಿದೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರು ಹಾಗೂ ಇತರೆ ಶಿಕ್ಷಕರೊಂದಿಗೆ ಹಂಚಿಕೊಳ್ಳಿ ಹಾಗೂ ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ